ಸುದೀಪ್ ಸರ್ ಈ ಸಮನ್ ನಾನು ಚಿಕ್ಕ ವಯಸ್ಸಿಂದನೂ ಅಡ್ಮೈರ್ ಮಾಡ್ತಾ ಇದ್ದಂಥ ಆ್ಯಕ್ಟರ್ ಅವರು. ಸೊ ಅವರು ಸಿನಿಮಾ ನಾವು ಶೂಟ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಅವ್ರ ಜೊತೆ ನಾವು ಇಂಟ್ರ್ಯಾಕ್ಟ್ ಮಾಡೋಕ್ಕೆ ಶುರು ಮಾಡಿದ್ದು. ಎವ್ರಿ ಡೇ ಮೀಟ್ ಆಗ್ತಾ ಇದ್ವಿ. ಎವ್ರಿ ಡೇ ಅವರು ಒಂದು ಅಣ್ಣನ ಸ್ಥಾನದಲ್ಲಿ ನಿಂತು ಆವಾಗಿಂದನೇ ಅಲ್ಲ ಈಗ ವಿಕ್ರಾಂತ್ ರೋಣ ಶೂಟಿಂಗ್ ಸ್ಟಾರ್ಟ್ ಮಾಡುವಾಗ ನಾವು ಎವ್ರಿ ಡೇ ಇಂಟ್ರ್ಯಾಕ್ಟ್ ಮಾಡೋಕ್ಕೆ ಶುರು ಮಾಡಿದ್ದು ಅವಾಗ. ಅದಕ್ಕಿಂತ ಮುಂಚೆ ಕ್ರಿಕೆಟಲ್ಲಿ ಅಲ್ಲಿ ಇಲ್ಲಿ ಮೀಟ್ ಆಗಿದ್ವಿ. ಬಟ್ ಎವ್ರಿ ಡೇ ಮಾತಾಡುವಾಗ ಅವರು ಒಂದು ಅಣ್ಣನ ಸ್ಥಾನದಲ್ಲಿ ನಿಂತು ಹೇಳ್ತಾ ಇದ್ರು ಹೇಗೆ ಮಾಡ್ಬೋದು, ಏನು ಮಾಡ್ಬೋದು, ಆ್ಯಂಡ್ ನನ್ನ ಐಡಿಯಾಸ್ ಏನಿದೆ ಅದೆಲ್ಲ ಕೇಳ್ತಾ ಇದ್ರು, ಆ್ಯಂಡ್ ಅವರ ಎಕ್ಸ್ಪೀರಿಯನ್ಸಸ್ ಹೇಳ್ತಾ ಇದ್ರು. ಸೊ ಡೆಫಿನೆಟ್ಲಿ ವಿಕ್ರಾಂತ್ ರೋಣಲ್ ಅವ್ರ ಜೊತೆ ಆ್ಯಕ್ಟ್ ಮಾಡಿ ಡೆಫಿನೆಟ್ಲಿ ತುಂಬ ಕಲ್ತಿದ್ದೀನಿ. ಆ್ಯಂಡ್ ಇನ್ನು ಮುಂದೆನೂ ಅದು ಕಂಟಿನ್ಯೂ ಆಗುತ್ತೆ. ಈಗಲೂ ಅವರು ಅಂದರೆ ಈವನ್ ವಿಂಡೋ ಸೀಟ್ ರಿಲೀಸ್ ಟ್ರೇಲರ್ ರಿಲೀಸ್ ಮಾಡಿದ್ದು ಅವರೇ, ಆ್ಯಂಡ್ ಅದು ಸಿನಿಮಾ ನೋಡಿ ಅವ್ರಿಗೆ ಏನು ಅನ್ನಿಸ್ತು ಅಂತಲೂ ತಿಳಿಸಿದ್ರು. ಆ್ಯಂಡ್ ಸೊ ಅದು ಡೆಫಿನೆಟ್ಲಿ ಕಂಟಿನ್ಯೂ ಆಗೇ ಆಗುತ್ತೆ. ಆ್ಯಂಡ್ ಡೆಫಿನೆಟ್ಲಿ ಆ ಸ್ಥಾನ ಯಾವಾಗಲೂ ಅವ್ರಿಗೆ ನಾನು ಕೊಟ್ಟೆ ಕೊಡ್ತೀನಿ. ಸೂಪರ್ ಸರ್, ನಾನು ನಿಮ್ಮ ಸಿನಿಮಾ ನಿಮಗೆಲ್ಲ ಗೊತ್ತಿದೆ. ಸೊ ಅಂದರೆ ಈಗ ಆಲ್ರೆಡಿ ವಿನ್ ಆಗಿದೆ, ಸೊ ಅದರಲ್ಲಿ ಹೇಳಬೇಕಾಗಿಲ್ಲ. ಪ್ರೇಕ್ಷಕರಿಗೆ ಒಂದು ಮಾತು ನಿಮ್ಮ ಕಡೆಯಿಂದ. ಜುಲೈ 28 ವಿಕ್ರಾಂತ್ ರೋಣ ರಿಲೀಸ್ ಆಗ್ತಾ ಇದೆ, 3D ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಈ ಸಿನಿಮಾನ ಥಿಯೇಟರಲ್ಲಿ ಬಂದು ನೋಡಿ. 3D ಆದಷ್ಟು ನಾವು ರಿಲೀಸ್ ಮಾಡೋಕ್ಕೆ ತುಂಬ 3D ಸ್ಕ್ರೀನ್ಸಲ್ಲಿ ರಿಲೀಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಸೊ 3D ನೋಡೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ಡೆಫಿನೆಟ್ಲಿ ನಿಮಗೆ ಈ ಸಿನಿಮಾ ಒಂದು ಹೊಸ ಅನುಭವ ಕೊಡುತ್ತೆ, ಒಂದು ಹೊಸ ಪ್ರಪಂಚಕ್ಕೆ ಹೋಗುವಂಥ ಒಂದು ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಸೊ ಸಿನಿಮಾ ನೋಡಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ನಮಗೆ ತಿಳಿಸಿ. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.